ಒಗ್ಗರಣೆ ಹಾಕು ಇದಕ್ಕೆ ಒಂದು ನೋಡಿ, ತಂಬಳಿ ರೆಡಿ, ಚಿಗುರಿನ ತಂಬಳಿ. ಅದರ ತುದಿ ಮಾತ್ರ ತುದಿ ಕ್ಲೀನ್ ಇದ್ದ. ಪೇರಳೆ ಕೊಡಿ. ಓಯ್ ಚಿಗುರು ಕೊಯ್ ಇದೆ ಇಲ್ಲಿ. ಓ ಇಲ್ಲಿ ಇಲ್ಲಿ ಒಂದು ಒಯ್ದಿಲ್ಲಿ ಇದ. ಒಂದು ಐದಾರು ಬಗೆ ಚಿಗುರುಗಳನ್ನು ಹಾಕಿ ತಂಬಳಿ ಮಾಡು ಅಂತೇಳಿ. ಇದು ಪೇರಳೆದು, ಪೇರಳೆ ಕೊಡಿ. ಹಾಗೆ ಸೀತಾಫಲದ್ದು ಒಂದೆರಡು ಚಿಗುರು, ಆಮೇಲೆ ಗುಡ್ಡೆ ಕೇಪಳೆದು. ಈಗೊಂದು ಐದಾರು ಗಿಡದ ಚಿಗುರನ್ನು ಹಾಕಿ ತಂಬಳಿ ಮಾಡು ಅಂತೇಳಿ. ಪೇರಳೆ ತುದಿಯೆಲ್ಲ ಆಯಿತು, ಇದು ಸಾಕು ನಮಗೆ. ನೋಡೋ, ಬೇರೆ ಬೇರೆ ಗಿಡಗಳಿದೆ, ಅದರದ್ದೆಲ್ಲ ಚಿಗುರು ಹಾಕಿ ಒಂದು ಸೂಪರಾಗಿರುವ ಆರೋಗ್ಯಕರವಾದ ಒಂದು ತಂಬಳಿ ಮಾಡುವ ಅಂತೇಳಿ. ನೋಡು, ಹೋಗುವ. ಸಾಕದು ಸಾಕು. ಇದು ಸೀತಾಫಲ, ತುದಿ ಮಾತ್ರ ಸಾಕು. ಒಂದು ನಾಲ್ಕು ತುದಿ ಸಾಕಿದೆ ಸೀತಾಫಲದ್ದು. ಈ ಚಿಗುರು ಮಾತ್ರ ಬೇಕಿದೆ ಇಷ್ಟೇ. ಇದ ಓ ಇದೊಂದು ತಗೊಮ್ಮ ನೋಡಿ, ಸೀತಾಫಲ ಇಷ್ಟೇ ಬೇಕಿದ್ದು. ನೋಡುವ, ಬೇರೆ ಹೋಗುವ. ನೋಡಿ, ಇದು ಗುಡ್ಡ ಕೇಪಳೆಯ ಚಿಗುರು. ನೋಡಿ, ಇಷ್ಟು ಚಿಗುರು ಮಾತ್ರ ಸಾಕು. ಇದ ನೋಡಿ, ಕೇಪಳೆ ತಿರಿ. ಇಷ್ಟು ಎಳ್ತಾಗಬೇಕು. ಒಂದು ಎರಡು ತುದಿ ಪಲ್ಲಿ ಚಪ್ಪದ ಹಾಕುವ. ಇದೊಳ್ಳೆ ತಂಪು ಕೂಡ ಶರೀರಕ್ಕೆ. ಸಾಕದ ಅಷ್ಟಿದ್ರೆ ಸಾಕು. ಒಂದು ಸ್ವಲ್ಪ ಬ್ರಾಹ್ಮಿ ಹಾಕೊಳ್ಳುವ. ಒಂದು ಹತ್ತು ಎಲೆ ಇದ್ದರೆ ಸಾಕು, ಬ್ರಾಹ್ಮಿ ಜಾಸ್ತಿ ಬೇಡ. ನೋಡಿ, ಇಷ್ಟಿದ್ರೆ ಸಾಕದು. ಬ್ರಾಹ್ಮಿ
ನೋಡಿ, ಇದು ಕುಂಟಂಗಿಲ ಮರ ಅಂತ ಹೇಳ್ತೇವೆ, ಅಥವಾ ಕುಂಟಂಗಿರ, ಬೇರೆ ಬೇರೆ ಹೆಸರು ಇದೆ ಅದಕ್ಕೆ. ಅದು ಗೆಲ್ಲೆಲ್ಲ ಕಡ್ದು ಚೆಂದ ಚಿಗುರು ಬಂದಿದೆ ನೋಡಿ. ಇದರಿಂದ ಒಂದು ಸ್ವಲ್ಪ ಒಂದು 4-5 ಚಿಗುರು ಸಾಕು ನಮಗೆ, ಜಾಸ್ತಿ ಬೇಡ. ಚೆಂದ ಕ್ಲೀನ್ ಇರೋದು ತೆಗೆದುಕೊಳ್ಳುವ. ಕೆಲವೆಲ್ಲ ಹುಳ ಇರ್ತದೆ, ಹುಳ ಇದ್ದದೆಲ್ಲ ಬೇಡ ನೋಡಿ. ಇದೆಲ್ಲ ಚೆಂದ ಇದೆ. ಮತ್ತು ಇದನ್ನೆಲ್ಲ ಚೆಂದ ತೊಳಿಬೇಕು, ತೊಳೆದು ಕ್ಲೀನ್ ಮಾಡಬೇಕು ನೋಡಿ. ಇಷ್ಟು ತಿರಿದ್ರೆ ಸಾಕು. ಈ ಕಡೆ ಇದು ಕುಂಟಂಗಿರ ಅಥವಾ ಕುಂಟಾಲ, ಬೇರೆ ಬೇರೆ ಹೆಸರು ಇದೆ ಇದಕ್ಕೆ ನೋಡಿ. ಇದು ನೆಲನೆಲ್ಲಿ ಅಂತ ಹೇಳ್ತೇವೆ ಇದನ್ನು. ಒಂದೆರಡು ಮೂರು ಸಣ್ಣ ಸಣ್ಣ ಗಿಡ ಇದು, ಎರಡು ಮೂರು ಹಾಕ್ಕೊಳ್ಳು. ಚೆಂದ ಕ್ಲೀನ್ ಇರದಾಗಬೇಕು. ಬಿಳಿ ನೆಲನೆಲ್ಲಿ ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ಇದು ಕುಂಟಂಗಿರ ತಿರಿ. ಕುಂಟಂಗಿರ, ಕುಂಟಂಗಿಲ ಬೇರೆ ಬೇರೆ ಹೆಸರಲ್ಲಿ ಕರಿತೇವೆ ಈ ಗಿಡವನ್ನು ನೋಡಿ. ಇದೆಲ್ಲ ಕ್ಲೀನ್ ಉಂಟು, ತೊಳ್ಕೊಂಡ್ರೆ ಸಾಕು. ಕ್ಲೀನ್ ಇಲ್ಲದ್ದೆಲ್ಲ ಬೇಡ. ಕೆಲವಲ್ಲಿ ಹುಳ ಎಲ್ಲ ಇರ್ತದೆ, ಅಂಥದ್ದೆಲ್ಲ ಬೇಡ ನೋಡಿ. ಇದು ಪಲ್ಲಿ ಚಪ್ಪು, ಇದನ್ನು ಹಾಕುವ ನೀರಿಗೆ. ಇದು ಪೇರಳೆ, ಪೇರಳೆ ತಿರಿ ಚಿಗುರು. ಜಾಸ್ತಿ ಹಾಕೋದು ಬೇಡ, ಜಾಸ್ತಿ ಹಾಕಿದರೆ ಅದು ಕಹಿ ಆದಿತ್ತು, ತಮಿಳು ಕಹಿ ಟೇಸ್ಟ್ ಬಂದಿತ್ತು. ಅಂದರೆ ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಅಂತ ಆಗೋದಿಲ್ಲ, ತುಂಬ ಜಾಸ್ತಿ ಆದರೆ ಕಹಿ ಟೇಸ್ಟ್ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋ, ಜಾಸ್ತಿ ಹಾಕೋದು ಬೇಡ ನೋಡಿ. ಇದು ಸೀತಾಫಲ, ಒಂದೆರಡು ತಿರಿ ಇದ್ದರೆ ಸಾಕೋದು. ಇದೆಲ್ಲ ಜಾಸ್ತಿ ಅದ್ದು ತೆಗೆಯುವ ನಾವು, ಜಾಸ್ತಿ ಬೇಡ. ಇದು ಬ್ರಾಹ್ಮಿ, ಬ್ರಾಹ್ಮಿ ಸ್ವಲ್ಪ ಹಾಕ್ಕೊಳ್ಳುವ ನೋಡಿ. ಇದೆಲ್ಲ ಗುಡ್ಡೆ ಕೆಪ್ಪಳೆ, ಕ್ಲೀನ್ ಇದೆ. ನನಗೆ ನೆಕ್ಕರಿಕನ ಚಿಗುರು ಮಾತ್ರ ಸಿಕ್ಕಲಿಲ್ಲ, ಇಡೀ ಗುಡ್ಡೆ ಸುತ್ತಿದೆ, ಆದರೆ ನೆಕ್ಕರಿಕ ಸಿಗಲಿಲ್ಲ. ತೊಂದರೆ ಇಲ್ಲ, ಇಷ್ಟು ಚಿಗುರುದು ಮಾಡುವ, ಸೂಪರ್ ಆಗ್ತದೆ.
ಇಷ್ಟು ಇಷ್ಟು ಚಿಗುರು ಇದ್ದರೂ ಸಾಕು. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕಬೇಕು. ಇದಕ್ಕೆ ರುಬ್ಬುವಾಗ ತೆಂಗಿನ ತುರಿ ಎಲ್ಲ ಇದಕ್ಕೆ ಸ್ವಲ್ಪ ಮಿಶ್ರ ಮಾಡಿ ಆಮೇಲೆ ರುಬ್ಬುವಂಥದ್ದು. ಅದಕ್ಕಿಂತ ಮೊದಲು ಇದನ್ನು ಸ್ವಲ್ಪ ಈಗ ಚೆಂದ ತೊಳೆದು ಸ್ವಲ್ಪ ಫ್ರೈ ಮಾಡಬೇಕು. ತುಪ್ಪ ಹಾಕಿ ತುಪ್ಪ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ತೆಂಗಿನ ತುರಿ ಜೊತೆ ರುಬ್ಬುವಂಥದ್ದು ಸಾಕು. ಇದಿಷ್ಟು ಸಪ್ಪಿದ್ರೆ ಸಾಕು. ಸ್ಟವ್ ಒರೆಸಿ ಈ ಬಣಲೇನು ಇಡುವ ಸ್ಟವ್ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕುವ, ಹಾಗೊಂದು ಅರ್ಧ ಸ್ಪೂನ್ ಜೀರಿಗೆ. ಅದು ಸ್ವಲ್ಪ ಫ್ರೈ ಆಗುವಾಗ ನಾವು ಈ ಚಿಗುರನ್ನೆಲ್ಲ ಹಾಕೋಣ. ಅದಕ್ಕೆ ನನಗಿದಲ್ಲಿ ಇವಾಗ ನೆಕ್ಕರಿಕನ ಚಿಗುರು ಮಾತ್ರ ಸಿಗಲಿಲ್ಲ, ಬಾಕಿಯೆಲ್ಲ ಚಿಗುರು ಸಿಕ್ಕಿದೆ. ನೆಕ್ಕರಿಕ ಅಂದರೆ ನಾನು ಫುಲ್ ಗುಡ್ಡೆ ಗುಡ್ಡೆ ಸುತ್ತಿದೆ, ಇಡೀ ಸುತ್ತಿದೆ, ಆದರೆ ನೆಕ್ಕರಿಕ ಮಾತ್ರ ಸಿಗಲಿಲ್ಲ. ತೊಂದರೆ ಇಲ್ಲ, ಇದು ಇಷ್ಟು ಚಿಗುರು ಇದ್ದರೆ ಸಾಕು. ಈ ಚಿಗುರನ್ನೆಲ್ಲ ಹಾಕ್ಕೊಳ್ತೇನೆ. ಇದು ಇದು ಸ್ವಲ್ಪ ಬಾಡಿದ್ರೆ ಸಾಕು, ಜಾಸ್ತಿ ಅಂತ ಕೆಮಿಕಲ್ ಆಗೋದು ಬೇಡ. ನೋಡಿ, ಇದು ಇಷ್ಟಾದರೆ ಸಾಕು. ನಾನು ಸ್ಟವ್ ಆಫ್ ಮಾಡಿ ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಸಿನ ಹಾಕ್ತಾ ಇದ್ದೇನೆ. ಒಂದು ಚಿಟಿಕೆ ಅರಸಿನ ಹಾಕಬೇಕು. ನಾವು ಇಂಥ ಎಲ್ಲ ಮಿಕ್ಸಡ್ ತಿರಿಯದ್ದು ಅಂದರೆ ಮಿಕ್ಸಡ್ ಚಿಗುರುದೆಲ್ಲ ತಂಬಳಿ ಅಥವಾ ಬೇರೆ ಎಂಥ ಪಲ್ಯ ಇಂಥದ್ದೆಲ್ಲ ಮಾಡ್ತೇವೆ. ಅಷ್ಟಾಗ ಮೇಯ್ನಾಗಿ ಒಂದು ಚಿಟಿಕೆ ಅರಸಿನ ಹಾಕಬೇಕು, ಅಂದರೆ ಯಾವುದೇ ಫುಡ್ ಪಾಯ್ಸನ್ ಆಗದೆ ಇರಲಿ ಅಂತ. ಒಂದು ಚಿಟಿಕೆ ಹಾಕಲ್ಲ, ಒಂದು ಚಿಟಿಕೆ ಹಾಕಿದರೆ ಸಾಕು. ಇನ್ನಿದನ್ನು ತೆಂಗಿನ ತುರಿ ಜೊತೆ ಗ್ರೈಂಡ್ ಮಾಡುವ. ಒಂದು ಎರಡು ಮೂರು ಗಾಂಧಾರಿ ಮೆಣಸು ಬೇಕು ಅದಕ್ಕೆ. ಒಂದು ಮೂರು ನಾಲ್ಕು ಇದ್ದರೆ ಸಾಕು. ಇದು ಸಣ್ಣ ಗಾಂಧಾರಿ, ತುಂಬ ದೊಡ್ಡ ಗಾಂಧಾರಿ ಅಲ್ಲ. ಇದನ್ನು ತೊಳೆದು ಅದರ ಜೊತೆ ಸೇರಿಸಿಕೊಳ್ಳುವ. ತುರಿದ ತೆಂಗಿನ ತುರಿ ಒಂದು ಕಪ್ ಆಗುವಷ್ಟು, ಹಾಗೆ ಒಂದು ಐದು ಸಣ್ಣ ಸಣ್ಣ ಗಾಂಧಾರಿ ಮೆಣಸು, ಒಂದು ಸಣ್ಣ ಪೀಸ್ ಬೆಲ್ಲ ಈ ಕಲ್ಲಿಗೆ ಹಾಕ್ಕೊಳ್ಳುವ. ಹಾಗೆ ಫ್ರೈ ಮಾಡಿದ ಚಿಗುರು ಇದೆಲ್ಲ ಫ್ರೈ ಮಾಡಿದ್ದು ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳುವ. ಹಾಗೆ ರುಚಿಗೆ ಬೇಕಷ್ಟು ಉಪ್ಪು. ನೋಡಿ, ಇಷ್ಟು ಉಪ್ಪು ಹಾಕ್ಕೊಳ್ಳುವ, ಮತ್ತು ಕಡಿಮೆ ಆದರೆ ಸೇರಿಸ್ಬೋದು. ಇದನ್ನು ನುಣ್ಣಗೆ ರುಬ್ಬಬೇಕು. ಹೇಗಿದ್ರೆ ಒಂದು ಕಾಲು ಗಂಟೆ ಬೇಕು ಇದು ರುಬ್ಬಲಿಕ್ಕೆ. ಈ ಚಿಗುರಿನ ತಂಬಳಿ ಇದೆ ಅಲ್ಲ, ಸೂಪರ್ ಟೇಸ್ಟ್ ಆಗ್ತದೆ. ನನಗೆ ಅದರಲ್ಲಿ ಒಂದು ಐಟಮ್ ಮಾತ್ರ ಸಿಗಲಿಲ್ಲ, ಅಂದರೆ ನೆಕ್ಕರಿಕ ಒಂದು ಹಾಕಿದರೆ ಮತ್ತು ಸೂಪರ್ ಆಗಿರ್ತದೆ. ತೊಂದರೆ ಇಲ್ಲ, ಅದು ಹಾಕದೆ ಮಾಡ್ಬೋದು, ಆರೋಗ್ಯಕ್ಕೆಲ್ಲ ಭಾರಿ ಒಳ್ಳೆಯದು. ನೋಡಿ, ಇನ್ನೊಂದು ಐದು ನಿಮಿಷದಲ್ಲಿ ಸಣ್ಣ ಆಗ್ತದೆ ಇದು. ಮತ್ತೆ ತೆಗೆಯುವ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ತುಂಬ ನೀರು ಹಾಕೋದು ಬೇಡ, ತುಂಬ ನೀರು ಹಾಕಿದರೆ ಅದು ರುಬ್ಬಲಿಕ್ಕೆ ಆಗೋದಿಲ್ಲ, ಎಲ್ಲ ರಟ್ಟುತ್ತದೆ ಆಚೆ ಈಚೆ. ನೋಡಿ, ಇದು ಇವಾಗ ಸಣ್ಣ ಆಗಿದೆ, ತೆಗೆಯುವ ಇದನ್ನು. ಇಷ್ಟು ಸಣ್ಣ ಆದರೆ ಸಾಕು, ಇನ್ನು ತೆಗಿಬೋದು. ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳು. ಸ್ವಲ್ಪ ನೀರು ಹಾಕಿ ಈ ಕಲ್ಲು ತೊಳೆದು ಆ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳುವ. ತುಂಬ ನೀರು ಹಾಕೋದು ಬೇಡ,
ಒಂದು ಸ್ವಲ್ಪ ನೀರು ಹಾಕಿದರೆ ಆಗ್ತದೆ, ಅಂದರೆ ಮತ್ತೆ ಸ್ವಲ್ಪ ಮಜ್ಜಿಗೆ ಸೇರಿಸಲಿಕ್ಕಿದೆ ಅದಕ್ಕೆ. ಈ ಕಲ್ಲು ತೊಳೆದ ನೀರನ್ನು ಇದಕ್ಕೆ ಹಾಕ್ಕೊಳ್ಳು. ಹಾಗೆ ಇದಕ್ಕೆ ಮಜ್ಜಿಗೆ ಸೇರಿಸುವ ಒಂದು ಗ್ಲಾಸ್ ಆಗುವಷ್ಟು. ಇವತ್ತಿನ ಮಜ್ಜಿಗೆ ಇದು ಸಿಹಿ ಮಜ್ಜಿಗೆ, ಅದು ತುಂಬ ಹುಳಿ ಇಲ್ಲ ನೋಡಿ. ಇದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಆಯಿತು, ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸ್ಬೋದು ಇದಕ್ಕೆ, ನೀರು ಅಥವಾ ಮಜ್ಜಿಗೆ ಕೂಡ ಸೇರಿಸ್ಬೋದು. ನಾನೊಂದು ಅರ್ಧ ಗ್ಲಾಸ್ ನೀರು ಸೇರಿಸ್ತೇನೆ. ಒಗ್ಗರಣೆ ಹಾಕುವ ಇದಕ್ಕೆ ಒಂದು ನೋಡಿ, ತಂಬಳಿ ರೆಡಿ, ಚಿಗುರಿನ ತಂಬಳಿ. ನೋಡಿ ಒಳ್ಳೆ ಆರೋಗ್ಯಕರವಾದಂಥ ತಂಬಳಿ ರೆಡಿಯಾಗಿದೆ, ಸೂಪರ್ ಟೇಸ್ಟ್ ಕೂಡ ಇರ್ತದೆ. ನಾನೊಂದು 7 ಬಗೆ ಗಿಡಮೂಲಿಕೆಗಳನ್ನು ಹಾಕಿದ್ದೇನೆ, ಅಂದರೆ ಪೇರಳೆ ಕೊಡಿ, ಮತ್ತು ನೆಲನೆಲ್ಲಿ, ಬ್ರಾಹ್ಮಿ, ಮತ್ತು ಗುಡ್ಡೆಕೆಪ್ಪಳೆ, ಸೀತಾಫಲ, ಹಾಗೆ ಕುಂಟಾಲ, ಮತ್ತೊಂದು ಪಲ್ಲಿಚಪ್ಪು. ಅಷ್ಟು ಐಟಮ್ ಹಾಕಿ ಮಾಡಿರುವಂಥ ತಂಬಳಿ ಸೂಪರಾಗಿರ್ತದೆ, ಅಂದರೆ ಒಳ್ಳೆ ತಂಪು ಕೂಡ ಇದು ಶರೀರಕ್ಕೆ. ಹೊಟ್ಟೆ ನೋವು ಅಥವಾ ಮಲಬದ್ಧತೆ, ಗ್ಯಾಸ್ಟ್ರಿಕ್ಕು, ಬೇರೆ ಬೇರೆ ಕಾಯಿಲೆಗಾಗ್ತದೆ ಇಂಥ ತಂಬಳಿಗಳು. ಆರೋಗ್ಯಕ್ಕಂತೂ ನಂಬರ್ ಒಂದು ಇಂಥ ತಂಬಳಿಗಳು. ಈ ಚಿಗುರುಗಳನ್ನೆಲ್ಲ ಕೊಯ್ದ ನಂತರ ಚಂದ ತೊಳ್ಕೊಳ್ಳೋದು, ತೊಳೆದು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡುವಂಥದ್ದು. ಫ್ರೈ ಮಾಡುವಾಗ ಒಂದು ಅರ್ಧ ಸ್ಪೂನು ಜೀರಿಗೆ, ಹಾಗೆ ಸ್ಟವ್ ಆಫ್ ಮಾಡಿ ತೆಗೆಯುವಾಗ ಒಂದು 2 ಚಿಟಿಕೆ ಆಗುವಷ್ಟು ಅರಸಿನ ಹುಡಿ ಹಾಕೋದು, ಬೇರೆಂತ ಹಾಕ್ಲಿಕ್ಕಿಲ್ಲ. ನೋಡುವ ಅದು ಯಾವ ರೀತಿಯಾಗಿದೆ ನೋಡುವ, ಟೇಸ್ಟೆಲ್ಲ ಸೂಪರಾಗಿರ್ತದೆ. ಊಟಕ್ಕೂ ಆಗ್ತದೆ, ಈಗ ಕುಡಿಲಿಕ್ಕೂ ಆಗ್ತದೆ. ನಾವು ಕುಡಿದು ನೋಡುವ ಟೇಸ್ಟ್ ಅಲ್ವಾ. ರೆಡಿಯಾ? ರೆಡಿ. ಓಕೆ ಜ ನೋಡು, ತಂಬಳಿ ರುಬ್ಬುವಾಗ ಒಂದು 4-5 ಗಾಂಧಾರಿ ಹಾಕಿದ್ದು, ಸ್ವಲ್ಪ ತೆಂಗಿನ ತುರಿ, ಉಪ್ಪು, ಹಾಗೆ ಒಂದು ಸಣ್ಣ ಪೀಸು ಬೆಲ್ಲ. ರುಬ್ಬಿ ಮಜ್ಜಿಗೆ, ಇವತ್ತಿನ ಮಜ್ಜಿಗೆ ಹಾಕಿದ್ದು, ತುಂಬ ಹುಳಿ ಮಜ್ಜಿಗೆ ಅಲ್ಲ ಅದು, ಸಿಹಿ ಮಜ್ಜಿಗೆ ಹಾಕಿದ್ದು. ಸಖತ್ ಟೇಸ್ಟು ಅಲ್ಲ. ಹಾಗೆ ಇಂಥ ಚಿಗುರುಗಳೆಲ್ಲ ಸಿಕ್ಕಿದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರ್ತದೆ ತಂಬಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವಿಡಿಯೋಲಿ ಸಿಗುವ. ನಮಸ್ಕಾರ.